ಹಾಯ್ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ಆಫ್ಟರ್ ಹೆಡ್ ಬಾತ್ ಮಾಡಿದ್ಮೇಲೆ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತೊಂದು ಹೊಸ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಏನೂ ಇಲ್ಲ, ಸಿಂಪಲ್. ಕೆಲವೊಬ್ಬರು ಭಾಳಷ್ಟು ಜನ ನನಗೇನು ಮಾಡ್ತಾಯಿದ್ರು, ಹೇರ್ ಟಿಪ್ಸ್ ಹೇಳ್ರಿ, ನಿಮ್ಮದು ಹೆಂಗೆ ಸ್ಮೂತ್ ಐತಿ, ಹೊಳ್ಳಿ ಸಿಲ್ಕಿ ಹೆಂಗೈತಿ, ಮತ್ತು ನೀವು ಯಾವಾಗ ನೋಡಿದ್ರೂ ಹೇರ್ ಜಾಸ್ತಿ ಬಿಟ್ಟಿರ್ತೀರಲ್ವ ಆವಾಗ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೊಳಿ ಯಾವ ರೀತಿ ನೀವು ನಿಮ್ಮ ಹೇರ್ ಕೇರ್ನ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ನಾನು ಹೇರ್ ಕೇರ್ ಬಗ್ಗೆ ಯಾವ ರೀತಿ ರುಟೀನನ್ನು ಮಾಡ್ಕೋತೀನಿ ಅನ್ನೋದು ನಾ ಒಂದು ಸಣ್ಣ ಟಿಪ್ಸ್ ಮೂಲಕ ಹೇಳಕ್ಕೆ ಬಂದೀನಿ. ಏನಪ್ಪ ಅಂತಂತಂದರೆ, ನಾವು ಡೈಲಿ ಏನು ಮಾಡ್ತೀವಿ, ರೈಸ್ ಮಾಡ್ತಿರ್ತೀವಿ. ಹೌದಾ? ರೈಸ್ ಮಾಡ್ತಿರ್ತೀವಿ. ರೈಸ್ ಮಾಡೋ ಮುಂದೆ ಏನು ಮಾಡ್ತೀವಿ, ಅಕ್ಕಿನ ವಾಶ್ ಮಾಡ್ತೀವಿ. ಅದರಲ್ಲಿರುವ ಪ್ರೋಟೀನ್ ಅಂಶ ಏನು ಮಾಡ್ತೈತಿ ಅಂತಂದರೆ, ಒಂದು ನಮಗೆ ಕಲ್ಮಶ ಇರ್ತೈತಂತ ಒಂದು ತಲೆ ಒಳಗೆ ಇರ್ತೈತಿ. ಅದ್ರ ಜೊತೆ ಇರುವಂಥ ಪ್ರೋಟೀನೂ ಏನಾಗುತ್ತೆ ಅಂದರೆ ತೊಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾನೇ ಹೇಳಕತ್ತಿದ್ದೆ, ಇವತ್ತು ರೈಸನ್ನು ಅಂದರೆ ಅಕ್ಕಿನ ವಾಶ್ ಮಾಡಿರೋ ವಾಟರನ್ನು ನಾವು ಹೇಗೆ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದು ಟ್ರಸ್ಟ್ ಅಂದರೆ ನಾನು ಯೂಸ್ ಮಾಡ್ತಾ ಇದ್ದು ಒಂದು 8 ಮಂತ್ಸ್ ಆಯಿತು, ಚೆನ್ನಾಗಿ ಹೊಳ್ಳಿ ಏನಪ್ಪ ಅಂತಂದರೆ ರಿಸಲ್ಟ್ ಕೊಟ್ಟಿದೆ. ಪರ್ಸ್ನಲಿ 1 ಮಂತ್ ಎಲ್ಲರೂ ಯೂಸ್ ಮಾಡಿ ನೋಡ್ರಿ, ಪ್ರತಿಯೊಬ್ಬರಿಗೂ ರಿಸಲ್ಟ್ ಬರುತ್ತೆ. ನೋಡ್ಬೋದಿಲ್ಲೇ ಇದೇನಂತ ತಿಳ್ಕೊಬೋದು, ಕೇಳ್ಬೋದು ನೀವು. ಏನಪ್ಪ ಅಂದರೆ ರೈಸನ್ನು ವಾಶ್ ಮಾಡಿರೋ ವಾಟರನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ವಾಶ್ ಮಾಡಿರೋ ನಿಮಗೆ ಇಷ್ಟ ಇಲ್ಲಪ್ಪ ಅಂತಂದರೆ ಅಕ್ಕಿನ ಏನು ಮಾಡಬೇಕು, ನೈಟಲ್ಲಿ ನೀರಲ್ಲಿ ನೆನೆ ಹಾಕಬೇಕು. ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ಅದನ್ನು ಅಕ್ಕಿನ ಸಪ್ರೇಟಾಗಿ ತೆಗೆದು ಅದರಲ್ಲಿರೋ ನೀರನ್ನು ಈ ಥರ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನೀವು ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಅದು ಏನಪ್ಪ ಅಂದರೆ ಪರ್ಟಿಕ್ಯುಲರ್ ನಮ್ಮ ರೂಟ್ಗೇನೆ ಅಪ್ಲೈ ಆಗಬೇಕು. ನೋಡ್ತಾ ಇರ್ಬೋದು ನಮಗೆ, ನೋಡಿ ಎಷ್ಟು ನಮಗೆ ಹೇರ್ ಇದು ಆಗುತ್ತೆ ಅಂತ, ಸ್ಮೂತು, ಹೊಳಿ, ಸಿಲ್ಕಿ, ಸ್ಪ್ಲಿಟಿಂಗ್ ಆಗೋದು ಕಡಿಮೆ ಆಗುತ್ತೆ. ಇದರಿಂದ ನೀವೇನು ಹೇರ್ಗೆ ಮಾಸ್ಕ್ ಹಾಕ್ತೀರಾ ಅದೇ ಫೀಲ್ ಕೊಡುತ್ತೆ. ಇದು ರೈಸ್ ವಾಟರು ನೋಡ್ತಾ ಇರ್ಬೋದಿಲ್ಲೇ, ಅದನ್ನು ಹಾಕಿ ಬೇಡನಲ್ಲ ಹೇರ್ ಮಾಸ್ಕನ್ನು, ಬಟ್ ಅದಕ್ಕೇ ಇದು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಅಂತ ಹೇಳಿದೆ, ವಾಟರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದೆ, ಬಟ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ನೋಡಿಲ್ಲಿ ಈ ಥರ ನೋಡಿ, ಈ ಥರ ರೂಟ್ಗೆ ಅಪ್ಲೈ ಮಾಡ್ಕೋಬೇಕು. ನೀವು ಸ್ನಾನಕ್ಕೆ ಹೋಗು 1 ಅವರ್ ಹಾಫ್ ಆನ್ ಅವರ್ ಮುಂಚೆ ಇದನ್ನು ಈ ಥರ ಅಪ್ಲೈ ಮಾಡಿದ್ರಿಪ್ಪ ಅಂದರೆ, ಒಂದ್ಸಲ ಕೋಮ್ ಮಾಡಬೇಕು ಫಸ್ಟು ಹೆಡನ್ನು. ಕೋಮ್ ಮಾಡಿ ಅದಾದಮೇಲೆ ಸಿಕ್ಕೆಲ್ಲ ಅಂದರೆ ತೊಡಕೆಲ್ಲ ಹೋಗುತ್ತೆ, ಅದಾದಮೇಲೆ ಈ ಥರ ರೂಟ್ಗೆ ಅಪ್ಲೈ ಮಾಡಬೇಕು. ಫುಲ್ಲು ಹೇರ್ಸ್ ಎಲ್ಲ ವೆಟ್ ಆಗಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಪ್ರೇ ಬಾಟಲ್ ಇಲ್ಲಪ್ಪ ಅಂತಂದರೆ ಒಂದು ಬಾಲ್ ಒಳಗೆ ಹಾಕಿ ಕೈಲೇನ ನೀವು ಅಪ್ಲೈ ಮಾಡ್ಕೋಬೋದು, ಇಲ್ಲ ಅನ್ನೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಕೈಲಿ ಅಪ್ಲೈ ಮಾಡ್ಕೊಳ್ಳೋಕ್ಕಿನ ಈ ಥರ ಸ್ಪ್ರೇ ಬಾಟಲ್ ಇತ್ತಂದರೆ ಈಸಿಲಿ ನಿಮ್ಮ ರೂಟ್ಗೆ ವಾಟರ್ ಸ್ಪ್ರೇ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಅನುಕೂಲ, ಯಾವ ರೀತಿ ಮಾಡಿಕೊಂಡ್ರು ನಡೆಯುತ್ತೆ. ಇದೇ ಸಪ್ರೇಟಾಗಿ ಬೇಕು ಅಂತ ಏನೂ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ. ನಿಮಗೆ ನಾನು ಸ್ನಾನ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ಬೋದು ಹಾಫ್ ಆನ್ ಅವರ್ ಅಥವಾ 1 ಅವರ್ ನೀವು ಅಪ್ಲೈ ಮಾಡಿ ಬಿಡೋದ್ರಿಂದ ಹೇರ್ಸ್ ಎಲ್ಲ ಸ್ಮೂತಾಗಿ ಸಿಲ್ಕಿಯಾಗಿ ಮತ್ತು ಹೇರ್ ಗ್ರೋತ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಈ ವಾಟರು. ಅಷ್ಟು ನಿಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಯಾಕೆ ಈ ಥರ ಶೇಕ್ ಮಾಡ್ತಾ ಇದ್ದೀನಿ ಅಂತಂದರೆ ಅದರಲ್ಲಿರುವ ಸ್ಮಾಲ್ ಅಂದರೆ ಹಿಟ್ಟಿನ ಅಂಶ ಟೈಪ್ ತಳಕ್ಕೆ ಕೂಡ್ತೈತಿ, ಅದಕ್ಕೋಸ್ಕರ ಅದನ್ನು ಶೇಕ್ ಮಾಡ್ತಾ ಇದ್ದೀನಿ. ಮತ್ತು ಡ್ಯಾಂಡ್ರಫಿಗೆ ಹೋಮ್ ರೆಮಿಡಿ ಏನು ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ನಿಮಗೆ ಅವಶ್ಯಕತೆ ಐತಂತಂದರೆ ಯಾರಿಗಾದರೂ ಬೇಕು ಅನಿಸಿದರೆ ಕಮೆಂಟ್ ಮಾಡಿ. ಇದು ವೀಕ್ಲಿ 1 ಟೈಮ್ ಮಾಡ್ಕೋಬೇಕು, 2 ಟೈಮ್ ಆದರೂ ಮಾಡ್ಕೋಬೋದು, ಅದಕ್ಕೇನಿಲ್ಲ. ಆದಷ್ಟು ನಾವು ಮಾರ್ಕೆಟಲ್ಲಿರೋ ಕೆಮಿಕಲನ್ನು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಮನೇಲಿರೋದನ್ನು ಯೂಸ್ ಮಾಡಿಕೊಂಡ್ರೆ
ತುಂಬ ನ್ಯಾಚುರಲಾಗಿ ಗ್ರೋತ್ ಆಗುತ್ತೆ. ಹೊಳೆ ಏನಪ್ಪ ಅಂತಂದರೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಮ್ಮ ಹೇರ್ಗೆ ಆಯಿತು, ನಮ್ಮ ಸ್ಕಿನ್ಗೆ ಆಯಿತು. ಸ್ಕಿನ್ಗೆ ಯಾವ ಥರ ಇದು ಅಟ್ಯಾಚ್ಮೆಂಟ್ ಇದೆ ಅಂತಂದರೆ, ಹೆಡ್ಡಲ್ಲಿ ಡ್ಯಾಂಡ್ರಫ್ ಆಗೋದ್ರಿಂದ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗುತ್ತೆ, ಫೇಸ್ ಮೇಲೆಲ್ಲ ಪಿಂಪಲ್ಸು ರ್ಯಾಸಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ನ್ಯಾಚುರಲ್ಲಾಗಿ ಇದನ್ನು ಯೂಸ್ ಮಾಡ್ಕೊತ ಬಂದರೆ, ಹೋಮ್ ರೆಮಿಡಿನ ಯೂಸ್ ಮಾಡ್ಕೊತ ಬಂದರೆ ನಿಮ್ಮ ಸ್ಕಿನ್ಗೆ ಆಯಿತು, ಹೇರ್ಗೆ ಆಯಿತು, ತುಂಬ ಸಪೋರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಾರ್ಕೆಟಲ್ಲಿ ಸಿಗುತ್ತೆ ಸ್ಟೇಷನರಿ ಅಂಗಡಿ. ಇಲ್ಲಿ ನೋಡ್ಬೋದು ಮತ್ತು ಈ ಥರ ಮಾಡಿ ಏನು ಮಾಡಬೇಕಂದ್ರೆ ಸ್ವಲ್ಪ ಟೈಟಾಗಿ ಬಫ್ ಕಟ್ಬಿಡ್ಬೇಕು ನೀವು ಮೇಲೆ, ಅಂದರೆ ತುಂಬ ಚೆನ್ನಾಗಿ ಹೇರ್ಗೆ ಸಪೋರ್ಟ್ ಕೊಡುತ್ತೆ. ಇಲ್ಲಿ ನೋಡಿ ಡೈರೆಕ್ಟಾಗಿ ಸ್ಕಾಲ್ಪಿಗೆ ಅಪ್ಲೈ ಆಗುತ್ತೆ. ನೀವು ನೋಡಿ ಇದು ಕೆಳಗಡೆನೂ ಅಪ್ಲೈ ಮಾಡಬೇಕು, ಯಾಕಪ್ಪ ಅಂತಂದರೆ ಸ್ಪ್ಲಿಟಿಂಗ್ ಆಗೋದು ಕಡಿಮೆ ಆಗುತ್ತೆ ಇದರಿಂದ. ಶಾಂಪು ಇದೇ ಹಾಕ್ಬೇಕಂತ ಏನು ರೂಲ್ಸ್ ಇಲ್ಲ, ನೀವು ಯಾವ್ದು ಹಾಕ್ತೀರಿ ಹಾರ್ಡ್ ರ್ಯಾಶಸ್ಸನ್ನು ಇದ್ದಿದ್ದನ್ನು ಕೆಮಿಕಲ್ ಇರೋದನ್ನು ಬಿಟ್ಟು ಮೈಲ್ಡ್ ಆಗಿರೋದು ಶಾಂಪುನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾರ್ಡಾಗಿರೋ ಕೆಮಿಕಲ್ ಇರೋ ಶಾಂಪೂನ ಯೂಸ್ ಮಾಡಿದರೆ ಏನಾಗುತ್ತಂದರೆ ಬರ್ನ್ ಆದರ ಗತಿ ಕಾಣಿಸುತ್ತೆ, ನಿಮ್ಮ ಹೇರ್ಸ್ ಸ್ಪ್ಲಿಟಿಂಗ್ ಆಗೋ ಜಾಸ್ತಿ ಆಗುತ್ತೆ, ಹೊಳ್ಳಿ ಸುಟ್ಟಂಗೆ ಸುಟ್ಟಂಗಾಗಿ ಗ್ರೋತ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇಲ್ಲಿ ನೋಡಿ ಈ ಥರ ನೀವು ಹೆಡ್ ಮಸಾಜ್ ಹಾಕೋಬೇಕು. ಸ್ವಲ್ಪ ಹೊತ್ತು ಇದನ್ನು ಈ ಥರ ಮಾಡೋದ್ರಿಂದ ಹೆಡ್ಡಿಗೂ ಹೇರ್ ರೂಟಿಗೂ ಎಕ್ಸಸೈಸ್ ಆಗುತ್ತೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಮಾಡೋದ್ರಿಂದ. ಮಾಡ್ಕೋಬೇಕು ಡೈಲಿ, ಒಂದು ಸತಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ವೀಕ್ಲಿ ನನಗೆ ಆಗೋದಿಲ್ಲ ಅಂತಂದರೆ ವೀಕ್ಲಿ 2 times or 3 times ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಹೇರ್ ಫಾಲ್, ಇಲ್ಲಿ ನೋಡ್ಬೋದು ನೋಡಿ. ಇದನ್ನು ಯೂಸ್ ಮಾಡೋದ್ರಿಂದ, ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹೇರ್ ರೂಟನ್ನು ಸೀಳಿ ಸೀಳಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ಸ್ಕಾಲ್ಪಿಗೆ ಅಪ್ಲೈ ಆಗುತ್ತೆ. ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಡೈಲಿ ಒಂದು 5 to 15 minutes ನೀವು ಎಕ್ಸಸೈಸ್ ಮಾಡಬೇಕು. ಯಾವ ಥರ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ನಾನು. ಇದು ನೋಡಿ ಈ ಥರ ವೆಟ್ ಆಯಿತು, ಪೂರ ವೆಟ್ ಆಯಿತು, ಪೂರ ಅಪ್ಲೈ ಮಾಡಿದೆ. ಇವಾಗ ಏನು ಮಾಡಬೇಕಂತಂದರೆ ಅಷ್ಟು ಹೇರನ್ನು ಈ ಥರ ತಗೋಬೇಕು, ಮೇಲ್ಗಡೆ ಕೋಮ್ ಮಾಡಬಾರ್ದು. ಹಸಿ ಕೂದಲನ್ನ ಕೋಮ್ ಮಾಡಿದರೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಹಸಿ ಕೂದಲನ್ನ ಕೋಮ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಕೈಯಿಂದನೇ ನೀವು ಸ್ಟ್ರೇಟ್ ಮಾಡ್ಕೊಳ್ಳಿ, ಮಾಡಿಕೊಂಡು ಇದಾದಮೇಲೆ ಮೇಲ್ಗಡೆ ಒಂದು ಬಫ್ ಹಾಕ್ಬಿಡಿ ನೋಡಿ, ಈ ಥರ ಈ ಥರ ಬಫ್ ಹಾಕ್ಬಿಡಿ. ಹಾಕಿ ನಿಮಗೆ ಟೈಮ್ ನೋಡಿಕೊಂಡು 1/2 hour ಅಥವಾ 15 minutes ಬಿಟ್ಟು ಅದಾದಮೇಲೆ ತಲೆ ಸ್ನಾನ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸ್ಮೂತ್ ಆ್ಯಂಡ್ ಶೈನಿಂಗ್ ಹೊಳಿತಿರ್ತೈತೆ ಹೇರ್ಸ್, ಅಷ್ಟು ನಿಮ್ಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಇದು 20 ml 200 ml ಇದು
ತುಂಬ ಜಾಸ್ತಿ ಹಿಡಿಸುತ್ತೆ. ನೀವು ಮಾರ್ಕೆಟ್ನಲ್ಲಿ ಕೇಳಿದ್ರೆ ಕೊಡ್ತಾರೆ, ಸ್ಟೇಷನರಿ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ, ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತು ನಿಮಗೆ ಆಫ್ಟರ್ ತಲೆ ಸ್ನಾನ ಆದಮೇಲೆ ಯಾವ ರೀತಿ ಇರುತ್ತೆ ಹೇರ್ಸ್ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಹೊಸಬ್ರು ಏನಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೆಕ್ಸ್ಟ್ ಬರೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅಂತ ಹೇಳ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲ ತುಂಬಿರೋದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ನೀವು ಆಫ್ಟರ್ ಹೆಡ್ ಬಾತ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇರೋದು ಯಾವ ಥರ ಸ್ಮೂತ್ ಆಗಿದೆ, ಹೊಳ್ಳಿ ಬ್ಲ್ಯಾಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ನೋಡಿ ನೋಡಿ ನೋಡಿ, ತುಂಬ ಚೆನ್ನಾಗಿ ಸ್ಮೂತ್ ಆಗುತ್ತೆ, ಹೊಳ್ಳಿ ಶೈನಿಂಗ್ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೈಲ್ಡ್ ಶಾಂಪೂನ ಹಾಕಿ ವಾಶ್ ಮಾಡಬೇಕು. ನೋಡಿ ಸೂಪರಾಗಿ ರಿಸಲ್ಟ್ ಬಂದಿದೆ. ನೀವು ಪ್ರತಿ ಟೈಮು ವೀಕ್ಲಿ 2 ಟೈಮ್ 3 ಟೈಮ್ ಮಾಡಿದಾಗೂ ಇದೇ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೀವು ಯೂಸ್ ಮಾಡಿ, ಫೀಡ್ಬ್ಯಾಕನ್ನು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.